ಎಂಟು ಹತ್ತು ದಿನದಲ್ಲಿ ರಾಜಕೀಯ ಹಾಗೂ ಕೆಲವು ವಿಷಯಗಳನ್ನು ಬಹಿರಂಗಪಡಿಸುತ್ತೇನೆ. ರಮೇಶ್ ಜಾರಕಿಹೊಳಿ, ನಿನ್ನೆ ಹೇಳಿರುವ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ. ಸುತ್ತೂರು ಮಠಕ್ಕೆ ಭೇಟಿ ನೀಡಿರುವುದು ವಿಶೇಷ ಅರ್ಥ ಏನಿಲ್ಲ. ಅಲ್ಲಿಯ ಶ್ರೀಗಳ ತಾಯಿ ನಿಧನ ಹೊಂದಿದ್ದರಿಂದ ಅವರನ್ನು ಭೇಟಿ ಮಾಡಲು ಹೋಗಿದ್ದೆ. ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಎಂದು ಮಾಜಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಅವರು ಅಥಣಿ ಪಟ್ಟಣದ ಸ್ನೇಹಿತರ ಮನೆಗೆ ಹಾಗೂ ಅಥಣಿ ಆರ್ಎಸ್ಎಸ್ ಹಿರಿಯ ಮುಖಂಡರನ್ನು ಭೇಟಿ ಮಾಡಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದರು. ಅಥಣಿ ಭೇಟಿ ಏನು ವಿಶೇಷ ಇಲ್ಲ, ಹಾಗೂ ನಾನು ಕೆಲವು ಸ್ನೇಹಿತರ ಮನೆಗೆ ಭೇಟಿ ನೀಡಲು ಬಂದಿದ್ದೇನೆ. ನಮ್ಮ ಹಿರಿಯರು ಬಹಿರಂಗವಾಗಿ ಮಾಧ್ಯಮದ ಜೊತೆ ಮಾತನಾಡಬೇಡ ಎಂದು ಖಾರವಾಗಿ ಹೇಳಿದ್ದಾರೆ. ಹೀಗಾಗಿ ಒಂದು ವಾರಗಳ ಕಾಲ ಏನೂ ಮಾತನಾಡುತ್ತಿಲ್ಲ. ರಾಜಕೀಯ ತೀರ್ಮಾನ ಮತ್ತು ವಿಷಯವನ್ನು ಎಂಟು ಹತ್ತು ದಿನದಲ್ಲಿ ಬಹಿರಂಗಪಡಿಸುತ್ತೇನೆಂದು ರಮೇಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದರು. ನಿನ್ನೆ ಒಂದು ಕೆಲವೊಂದು ನಾನು ಸುತ್ತೂರು ಮಠಕ್ಕೆ ಭೇಟಿ ಆದಾಗ ಅವರು ಶ್ರೀಗಳ ತಾಯಿ ತಿರ್ಕೊಂಡ್ರು, ಅವ್ರು ಮಾತಾಡಿಸಿ ಹೋಗಿದ್ದೆ. ಅಷ್ಟು ಬಿಟ್ಟು ಇದರಲ್ಲಿ ರಾಜಕಾರಣ ಇಲ್ಲ. ಇವತ್ತು ನಿನ್ನೆ ಮಾತಾಡಿ ಪುನರ್ ಸಭೆ ಅಲ್ಲ, ನಾನು ಈಗಾಗಲೇ ಇನ್ನು ಎಂಟತ್ತು ದಿವಸ ನಾನು ಏನು ಮಾಧ್ಯಮ ಮಾತಾಡುವಂಥದ್ದೇನೆ. ನಿನ್ನೆ ಏನು ಹೇಳಿಕೆ ನಾನು ಬಂದಿದ್ದೇನೆ. ಇಷ್ಟು ದಯವಿಟ್ಟು ಇವತ್ತು ಸಹಕರಿಸಿ ಹೆಚ್ಚಿಗೆ ಮಾತಾಡೋಣ. ಭಾಳ ಹಿರಿಯರ ಸಲಹೆ ಸೂಚನೆ ಸಲಹೆ ಕೊಟ್ಟಾರೆ, ಸ್ವಲ್ಪ ಖಾರವಾಗಿ ನಂಗೆ ಹೇಳಿದ್ದಾರೆ. ಮಾಧ್ಯಮ ಜಾಸ್ತಿ ನೀವು ಮಾತಾಡೋಣ, ಅದಕ್ಕೆ ದಯವಿಟ್ಟು ಸಹಕರಿಸಿ. ಇನ್ನು ಎಂಟತ್ತು ದಿವಸದಲ್ಲಿ ನಾನು ರಾಜಕೀಯವಾಗಿ ನನ್ನ ತೀರ್ಮಾನ ಮತ್ತು ವಿಷಯ ಎಲ್ಲ ತಮ್ಮ ಬಹಿರಂಗಪಡಿಸ್ತಂತ ಈ ಸಂದರ್ಭ ಹೇಳಿ ನನಗೆ ತಮ್ಮ ಅತಿನಿ ಮಾಧ್ಯಮ ಇತರ ಭಾಳಷ್ಟು ಸಹಕಾರಗಳು. ಧನ್ಯವಾದ. ಥ್ಯಾಂಕ್ ಯು.